ಕಾಂಗ್ರೆಸ್ ಮೊದಲ ಪಟ್ಟಿ ರಿಲೀಸ್ ಯಾವಾಗ? ಯುಗಾದಿಗೂ ಮೊದಲೇ ಬಿಡುಗಡೆ ಆಗುತ್ತಾ ಫಸ್ಟ್ ಲಿಸ್ಟ್? ದೆಹಲಿಗೆ ದೌಡಾಯಿಸ್ತಿರೋ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಯಶಸ್ವಿ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಕಾಂಗ್ರೆಸ್ ನ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಕಳೆದ 3 ತಿಂಗಳಿಂದ ಚಾತಕ ಪಕ್ಷಿಗಳಂತೆ ಅಭ್ಯರ್ಥಿಯ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ, ಈಗ ಬರುತ್ತೆ ಆಗ ಬರುತ್ತೆ ಅಂತ. ಕೊನೆಗೂ ಈಗ ಟೈಮ್ ಫಿಕ್ಸ್ ಆಗೋ ತರ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯರು ಕೂಡ ಹೇಳ್ತಾ ಇದ್ದಾರೆ, March 17 ಮಹತ್ವದ ಮೀಟಿಂಗ್ ಇದೆ ದೆಹಲಿಯಲ್ಲಿ, ಅವತ್ತೇ ಬಿಡುಗಡೆ ಆಗಬಹುದು ಮಾಡಬಹುದು ಅಂತ. ಬಟ್ ನಮ್ಮ ಕರ್ನಾಟಕ ಟಿವಿಗೆ ಸಿಕ್ಕ ಸೋರ್ಸ್ ಪ್ರಕಾರ 17 ಮೀಟಿಂಗ್ ಇದೆ, ಆ ಮೀಟಿಂಗ್ ಆಗಿ 20 ಒಳಗಡೆ ಮೊದಲ ಪಟ್ಟಿ ಬಿಡುಗಡೆ ಆಗಬಹುದು ಅನ್ನೋ ಲೆಕ್ಕಾಚಾರ. ಕೆಲವೊಂದಿಷ್ಟು ಕಾಂಗ್ರೆಸ್ನ MLCಗಳು ಹಾಲಿ MLAಗಳ ಜೊತೆ ಮಾತಾಡಬೇಕಾದ್ರೆ ಮಾತಾಡ್ತಾ ಇದ್ರು, ಇಷ್ಟೊಂದು ತಡ ಮಾಡಿದ್ದು ಯಾಕಂದ್ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಕಳೆದ ಬಾರಿ 2018 80 ಗೆದ್ದಿದ್ವಿ, ಜೊತೆಗೆ ಒಂದು 10,000 ಅಂತರದಲ್ಲಿ ಸೋತಿದ್ದಂಥ ಸುಮಾರು ಒಂದು 30-35 ಇದ್ದರು ಸೋತಂಥ MLAಗಳು, ಅವ್ರಿಗೆಲ್ಲ ಪಟ್ಟಿ ಮಾಡಿದ್ರು. ಇಷ್ಟೊತ್ತಿಗೆ ಆಗಲೇ 120 ಪಟ್ಟಿ ಬಿಡುಗಡೆ ಮಾಡ್ಬೋದಾಗಿತ್ತು, ಈಗ ಮತ್ತೆ 15 ಬಿಡುಗಡೆ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಬಿಟ್ಟು 75 ಕ್ಷೇತ್ರ ಇಂಪಾರ್ಟೆಂಟು, ಅದನ್ನು ಬಿಡುಗಡೆ ಮಾಡಿದ್ರೇನಪ್ಪ ಕಾಂಗ್ರೆಸ್ಗೆ ಒಂದು ರೀತಿ ಶಕ್ತಿ ಬರ್ಬೋದು ಚುನಾವಣೆಗೂ ಮುನ್ನವೇ ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ಮೊದಲ ಪಟ್ಟಿ 120 ಮಾತ್ರ ಬಿಡುಗಡೆ ಮಾಡ್ತಾರೋ ಅಥವಾ ಸುಮಾರು 190 ಬಿಡುಗಡೆ ಮಾಡ್ತಾರೋ ಅನ್ನೋ ಒಂದು ಸಸ್ಪೆನ್ಸ್ ಇದೆ. ಈ ನಡುವೆ ಹಾಲಿ MLAಗಳನ್ನ ಬಿಟ್ಟು ಟಿಕೆಟ್ ಆಕಾಂಕ್ಷಿಗಳು ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ, ನನಗೆ ಟಿಕೆಟ್ ಬೇಕು, ನನಗೆ ಟಿಕೆಟ್ ಬೇಕು ಅಂತ. ನೋಡಬೇಕು, 17 ಮಹತ್ವದ ಮೀಟಿಂಗ್ ಇದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಚುನಾವಣಾ ಏನು ಕಾಂಗ್ರೆಸ್ ಚುನಾವಣಾ ಸಮಿತಿ ಇದೆ, ಅದರ ಮೀಟಿಂಗು ಶಿವ 17 ಒಂದು ಮಹತ್ವದ ಸಭೆ. ಡಿಸೆಂಬರ್ಗೆ ಬಿಡುಗಡೆ ಮಾಡಿಬಿಡ್ತೀವಿ ಅಂತಿದ್ರು, ಆಗಲಿಲ್ಲ. ಸಂಕ್ರಾಂತಿ ಆಗೋಯ್ತು, ಶಿವರಾತ್ರಿ ಆಗೋಯ್ತು, ಈಗ ಯುಗಾದಿ, ಬೇವು ಬೆಲ್ಲ, ಯಾರಿಗೆ ಬೇವು ಯಾರಿಗೆ ಬೆಲ್ಲ ಅಂತ. ಸೊ ಸಾಕಷ್ಟು ಚರ್ಚೆ ಆಗ್ತಿದೆ. ನಾನು ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರ ಜೊತೆ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಿದ್ರು, ಏ ಇಷ್ಟೊಂದು ಗೊಂದಲ ಮಾಡ್ಕೊಂಡಿದ್ದಾರೆ ಸರ್, ಇವರು 80 ಗೆದ್ದಿದ್ವಿ, ಸೋತವ್ರು ಒಂದು 35 ಹೆಚ್ಚು ಕಮ್ಮಿ 10,000 ಒಳಗೆ ಸೋತಿದ್ರು, 5,000-10,000 ರೇಂಜಲ್ಲಿ ಸೋತಿದ್ರು, ಅವ್ರಿಗೆಲ್ಲ ಟಿಕೆಟ್ ಅನೌನ್ಸ್ ಮಾಡಿಬಿಟ್ಟಿದ್ರೆ ಇಲ್ಲೋ ಒಂದು ಹಂತಕ್ಕೆ ಮೇಲಕ್ಕೆ ಹೋಗ್ಬಿಡ್ತಾ ಇತ್ತು, ನಮ್ಮವರು ಸರಿ ಇಲ್ಲ ಸರ್ ಅಂತ ಹೇಳ್ತಿದ್ರು. ಏನು ಹೇಳ್ತೀರಾ? ಅದು ಕರೆಕ್ಟ್, ಸರಿ ಇಲ್ಲ. ಈಗ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗೆ ಹೆಂಗಿರೋ ನೀವು ಅವಕಾಶ ಕೊಡ್ತೀರಿ, ಹೌದು, ಸೆಕೆಂಡ್ ಬಂದು ನಿಮ್ಮ ಹುಡುಗ ಆದರೆ ಫಸ್ಟ್ ಅವ್ನು ಬೇರೆ ಇದ್ರೆ ಅವ್ನಿಗೆ ಅವಕಾಶ ಕೊಡ್ತಾರೆ, ಕ್ಲಿಯರ್ ಕಟ್. ವಿನ್ ಆದವರು ರನ್ನರ್ ಅಪ್ ಅಷ್ಟೇ ಮ್ಯಾಟ್ರ್ ಇಲ್ಲಿ. ರನ್ನರ್ ಅಪ್ ಜಾಗದಲ್ಲಾರ ಇಬ್ರು ಕಾಂಪಿಟೇಷನ್ ಇದ್ರೆ ಈಗ ಯಾರು ಚೆನ್ನಾಗವ್ರೆ ಅಂತ ಒಂದು ಸ್ವಲ್ಪ ನೋಡ್ಬೇಕಾಗತ್ತೆ, ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಡಿನರ್ ಇರಲಿಲ್ಲ. ಇದ್ರ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಫಸ್ಟಲ್ಲಿ ಓಕೆ ಹೆಚ್ಚು ಕಮ್ಮಿ, ಸೆಕೆಂಡ್ ಪ್ಲೇಸ್ ಅಲ್ಲಿ ಅವ್ರಲ್ಲ, ಏ ನಮ್ಮ ಹುಡುಗನೋ ಸೆಕೆಂಡು ನಿಮ್ಮ ಹುಡುಗನೋ ಸೆಕೆಂಡು, ನಮಗ್ ಬೇಕು ನಿಮಗ್ ಬೇಕು ಅಂತ DK TM ಸಿದ್ದರಾಮಯ್ಯ ಟೀಮ್ ಕಿತ್ತಾಡಕ್ ಶುರುವಾಯ್ತು. ಅಂದ್ರೆ ನೆಕ್ಸ್ಟ್ CMಗೆ ಟವಲ್ ಆಗ್ತಾವ್ರೆ ಸಿದ್ದರಾಮಯ್ಯ DK. ಈ ಶಾಸಕಾಂಗ ಸಭೆಯಲ್ಲಿ ಕೈ ಎತ್ತರಬೇಕಲ್ಲ, ನನ್ನ ಪರವಾಗಿ ಕೈ ಎತ್ತತನ ಇಲ್ಲವ ಅನ್ನೋ ಚರ್ಚೆಲ್ಲಿ ಒಂದ್ ಸ್ವಲ್ಪ ಒದ್ದಾಟ ಗುದ್ದಾಟ ನಡೀತಾ ಇದೆ. ಇದು ಕಾಂಗ್ರೆಸ್ಗೆ ಡ್ಯಾಮೇಜ್ ಇದೆ. ನೀವ್ ಹೇಳಿದ ಹಾಗೆ, ನಿಮ್ಮ ಕಾಂಗ್ರೆಸ್ ನೀವು ಮಾತಾಡಿದ ಕಾಂಗ್ರೆಸ್ ಶಾಸಕರು ಹೇಳಿದಂಗೆ ಕರೆಕ್ಟ್, ಅದು ಅಲಿ ಶಾಸಕರು ಜೊತೆಗೆ 10,000 ಒಳಗಡೆ ಸೋತವ್ರನ್ನು ಆಡ್ ಮಾಡ್ಕೊಂಡು ಟಿಕೆಟ್ ಘೋಷಣೆ ಮಾಡಿದ್ರೆ ಹೆಚ್ಚು ಕಮ್ಮಿ 120-140 ಕ್ಲಿಯರ್ ಮಾಡ್ಬೋದಾಗಿತ್ತು. ಅದ್ರಲ್ಲಿ ಏನು BJP ಜೊತೆ ಇವರು ಗುದ್ದಾಡಿ ಚುನಾವಣೆ ಮಾಡೋದಕ್ಕಿಂತ ಅವರವರೆ ಗುದ್ದಾಡಿ ಚುನಾವಣೆ ಮಾಡೋದಕ್ಕೆ ಕಾಣ್ತಿದೆ. ಬಟ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅದ್ರ ಎರಡನೇ ವಿಚಾರ ಏನು ಅಂತಂದ್ರೆ, ಒಂದು ಕ್ಯಾಂಡಿಡೇಟ್ ಲಿಸ್ಟ್ನ 7 ಡೇಟ್ಗೆ ಅನೌನ್ಸ್ ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಕೈಲಿ, ಇನ್ಯಾವ ಸಿಮೆ ಪ್ರಾಮಿಸ್ನ ಫುಲ್ಫಿಲ್ ಮಾಡ್ತಾರೆ ಇವರು ಅಂತ ಬೇಜ್ ಜನಕ್ಕೆ ಒಂದು ಸ್ವಲ್ಪ ಇವ್ರ ಬಗ್ಗೆ ಅಸಡ್ಡೆ. ಇವರೇ ಹೇಳಿದಲ್ಲ, ಡಿಸೆಂಬರ್ ಅಂತ್ಯಕ್ಕೆ January 1, ಸಂಕ್ರಾಂತಿ January ಅಂತ್ಯ, February 1, February middle, February ಅಂತ್ಯ, January 1. ನೀವು ನಿಮ್ಮ ಪಕ್ಷದ ಅಭ್ಯರ್ಥಿಗಳನ್ನೇ 7 ರಿಲೀಸ್ ಮಾಡಕ್ ಆಗ್ತಿಲ್ಲ ಪಟ್ಟಿನ ಅಂದ್ಮೇಲೆ ನೀವು ಪ್ರಾಮಿಸ್ ಹೆಂಗ್ರಿ ಫುಲ್ಫಿಲ್ ಮಾಡ್ತೀರಿ ಅಂತ ಜನನು ಕೇಳ್ತಾರೆ, ಅವ್ರ ನಾಯಕರು ಕೇಳ್ತಾರೆ. ಅದೇನಿಲ್ಲ, ಬಟ್ ಈಗೇನ ಸಭೆ ಗಿಬೆ ಅಂತೆಲ್ಲ ಹೇಳ್ತಿದ್ದೀರಿ, ಆಗ್ಬೋದು. ನಾನು ಮಾತಾಡಿದೆ KPCC ಅವ್ರ ಜೊತೆ, ನಾನು ಒಂದಷ್ಟು ಜನ ಹತ್ರ ಮಾತಾಡಿದೆ, ಶಿವಣ್ಣ ಆಗೋಗುತ್ತೆ 17 ಅಂದ್ರು. ಕೆಲವ್ರ ಅಣ್ಣ 25 ಕಡಿಮೆ ಆಗಲ್ಲ ಅಂದ್ರು. ಸಿದ್ದರಾಮಯ್ಯ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಮಾಡ್ತಿರಣ್ಣ ಅಂತಂದ್ರು. ಸಿದ್ದರಾಮಯ್ಯನವ್ರು ದಾವಣಗೆರೆಯಲ್ಲಿ ಮಾತಾಡ್ಬೇಕಾದ್ರೆ ಒಂದು ಮಾತಾಡಿದ್ರು, 17 ಮಾಡಬಹುದೇನೋ ಗೊತ್ತಲ್ಲ, ಟಿಪಿಕಲ್ ಸಿದ್ದರಾಮಯ್ಯ ಮಾತಾಡೋದು. ಅಂದ್ರೆ ಕಾನ್ಫಿಡೆನ್ಸ್ ಇರಲಿಲ್ಲ ಅವ್ರಿಗೂ, ಕ್ಲಾರಿಟಿ ಇರಲಿಲ್ಲ. 17 ಮಾಡಬಹುದೇನೋ ನೋಡೋಣ, ಮೀಟಿಂಗ್ ಇದೆ ಅಂತ ಹೇಳಿದ್ರು. ಅಂದ್ರೆ 17 ಮೀಟಿಂಗ್ ಆದ್ಮೇಲೆ ಆಗಬಹುದು ಅಂತ. ಈ ನಡುವೆ ಈಗ ಡಿಸೆಂಬರಿಂದ ಮೀಟಿಂಗ್ ಮೇಲೆ ಮೀಟಿಂಗು, ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗು, ಅಭ್ಯರ್ಥಿಗಳ ಆಕಾಂಕ್ಷಿಗಳ ಮೀಟಿಂಗು, ಡಿಸ್ಟ್ರಿಕ್ಟ್ ಮೀಟಿಂಗು, ಕಾನ್ಫರೆನ್ಸ್ ಮೀಟಿಂಗು ಎಲ್ಲ ಆಯಿತು. ಅಭ್ಯರ್ಥಿಗಳನ್ನ ಕರೆದು ಮಾತಾಡಿಸಿದೆಲ್ಲ ಆಯಿತು. ಈಗ ಮತ್ತೆ ಡೆಲ್ಲಿ ಟೂರು, ಎಲ್ಲ ಅಭ್ಯರ್ಥಿಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಫುಲ್ಲು, ನನಗೂ ಟಿಕೆಟು ಅಂತ. ಮತ್ತು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ದೆ ಯಾವ ಪುರುಷಾರ್ಥಕ್ಕೆ ಅಂತ, DK ಶಿವಕುಮಾರ್, ಸುರ್ಜೇವಾಲ, ಸಿದ್ದರಾಮಯ್ಯ, ಆಮೇಲೆ ಆ ಒಂದು ವಿಭಾಗದ ಉಸ್ತುವಾರಿಗಳು ಎಲ್ಲರೂ ಮೀಟಿಂಗ್ ಮಾಡಿದ್ದು ಮತ್ತೆ ಡೆಲ್ಲಿಗೆ ಹೋಗ್ಬೇಕು.
ಏನವ್ರ ಅಣ್ಣವರು ಹೋಗ್ಲಿ ಬಿಡಿ, ಯಾಕೋಸ್ಕರ ವರಿ ಮಾಡ್ಕೋತೀರಿ? ವರಿ ಅಲ್ಲ ಮತ್ತೆ. ಸೊ ಕಾಂಗ್ರೆಸ್ ಈಗ ನಾವು ಹೇಳಿದಂಗೆ ಮಾಡ್ತೀವಪ್ಪ ಅಂದ್ರೆ, ಮತ್ತೆ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ದಾಗ ಇಷ್ಟು 3 ತಿಂಗಳಿಂದ ಡೆಲ್ಲಿಯಲ್ಲಿ ಮಾಡ್ಬೋದಾಗಿತ್ತ ಒಂದೊಂದ್ಸಲ ಮೀಟಿಂಗು? ನಾನು ಅದೇ ಹೇಳ್ತೇನೆ, ಕಾಂಗ್ರೆಸ್ ಫೈಟ್ ಮಾಡಬೇಕಾಗಿದ್ದು ಎಗೇನೆಸ್ಟ್ ಬಿಜೆಪಿ, ಎಗೇನೆಸ್ಟ್ JDS, ನಾಟ್ ಕಾಂಗ್ರೆಸ್ ಎಗೇನೆಸ್ಟ್ ಕಾಂಗ್ರೆಸ್. ಇವ್ರು ಹೆಂಗೆ ಸಿದ್ದರಾಮಯ್ಯ ಇನ್ನೊಂದು ಕಡೆ ಅವರು DK ಕಡೆಯವ್ರು ಕಿತ್ತಾಡ್ತಾವ್ರೆ ಅಂದರೆ, ಸರ್ಕಾರ ಬಂದ್ಬಿಡ್ತು ನಮ್ಮದು, CM ಆಗ್ಬೇಕಾದ್ರೆ ನಮ್ಮ ತಲೆ ಜಾಸ್ತಿ ಇರಲಿ ಅಂತ ಹೋಗ್ತಾವ್ರೆ, ಹಾಗಾಗಿ ಇನ್ನೊಬ್ರು ತಲೆಯನ್ನು ತೆಗಿತಾವ್ರೆ. ಒಂದು ರೀತಿ ಓವರ್ ಕಾನ್ಫಿಡೆನ್ಸ್ ಕಾಂಗ್ರೆಸ್ ಅವ್ರಿಗೆ ಇವಾಗ, BJP ವಿರುದ್ಧ ನಾವು ಗೆದ್ದೇ ಬಿಡ್ತೀವಿ, ಗೆದ್ದೇ ಗೆಲ್ತೀವಿ, ಸರ್ಕಾರ ನಮ್ದು ಆಗ್ಬಿಡುತ್ತೆ, MLA ಆಗ್ಬಿಡೋಣ, ಮಿನಿಸ್ಟರ್ ಆಗ್ಬಿಡ್ತೀವಿ ಅನ್ನೋ ಒಂದು ತುಂಬಾ ದೊಡ್ಡ ಮಟ್ಟದ ಒಂದು ಭ್ರಮೆ ಅಂತ ಕರಿಬಹುದು, ಅಥವಾ ತುಂಬಾ ಮಹತ್ವಾಕಾಂಕ್ಷೆ. ಯಾರಿಗೆ ಸಿಹಿ ಯಾರಿಗೆ ಕೈ, ಏನ್ ಟಿಕೆಟ್ ಅಂತ. ಸರ್ ನನಗಂತೂ ಭರವಸೆ ಇಲ್ಲ. ಏನು ಇವ್ರು ಅನೌನ್ಸ್ ಮಾಡ್ತಾರೆ ಈಗ ಅಂತ ಹಿಂಗ ಅನ್ಬಿಟ್ರೆ, ಪಟ್ಟಿ ಬಂದ್ಮೇಲೆ ನಾನು ಇನ್ನೊಂದ್ಸಲ ಕ್ರಾಸ್ ವೆರಿಫೈ ಮಾಡ್ತೀನಿ KPCC. ನಿಮ್ದೇ ಯಾವ್ದೋ ಒಂದು ಪಟ್ಟಿ ಸೋಶಿಯಲ್ ಮೀಡಿಯಾದಲ್ಲಿ ಫುಲ್ ಸರ್ಕ್ಯುಲೇಷನ್ ಆಗ್ತಿತ್ತು, 2023 ಆಕಾಂಕ್ಷಿಗಳ ಪಟ್ಟಿ ಕೆಳಗಡೆ 2018 ಅಸೆಂಬ್ಲಿ ಕಾನ್ಫರೆನ್ಸ್ ಹಾಕಿದ್ರು, ಯಾರು ಫೇಕಿಂಗ್ ಬಿಟ್ಟಿದ್ದಾರೆ ಅಂತ ತುಂಬಾ ಜನ ಫೋನ್ ಮಾಡಿದ್ರು. ಆ ಪಟ್ಟಿ ನಾ ಬಿಡುವುದಪ್ಪ. ಶಾಂತಿನಗರ ಹ್ಯಾರಿಸ್ ಕ್ಯಾಂಡಿಡೇಟ್, ಗಾಂಧಿನಗರ ದಿನೇಶ್ ಗುಂಡೂರಾವ್, ಬ್ಯಾಟರಾಯನಪುರ ಕೃಷ್ಣ ಬೈರೇಗೌಡ, ಹೆಬ್ಬಾಳ ಭೈರತಿ ಸುರೇಶ್, ಹೊಸಕೋಟೆ ಶರತ್ ಬಚ್ಚೇಗೌಡ, ಶ್ರೀನಿವಾಸ್ಪುರ ರಮೇಶ್ ಕುಮಾರ್. ನನ್ನೇ ಕೇಳಿದ್ರೆ ನಾನೇ ಲಿಸ್ಟ್ ಕೊಡ್ತೀನಿ, ತಗೊಂಡ್ರ ಅನೌನ್ಸ್ ಮಾಡಿ ಅಂತ. ಗೊತ್ತಿರೋದು ಆಲಿ ಶಾಸಕರ್ ಗನ್ನೋನ್ಸು, ಮಾಗಡಿಲಿ ಬಾಲಕೃಷ್ಣ ಟಿಕೆಟ್ ಫಿಕ್ಸ್, ನಾಗಮಂಗಲ ಚಲರಾಯ ಸ್ವಾಮಿ ಫಿಕ್ಸ್, ಶ್ರೀರಂಗಪಟ್ಟಣ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಫಿಕ್ಸ್. ಹೇಳ್ರಿ ಅಯ್ಯ ಬಾಯ್ ಬಿಟ್ಟು, ನಾನು ಕೇಳ್ತೀನಿ ಅಷ್ಟೇ. ಈ ಮಾತನ್ನ ಸಿದ್ದರಾಮಯ್ಯ ಹೋಗಿ ಕೊಪ್ಪಳದಲ್ಲಿ ಕಾನ್ಫರೆನ್ಸ್ ಹೇಳಿದಕ್ಕೆ ದೊಡ್ಡ ಗಲಾಟೆ ಆಗಿದೆ ಕಾಂಗ್ರೆಸ್ ನಲ್ಲಿ. ಹೇಳ್ತಾ ಇರೋದು ಇದು ತುಂಬಾ ಸುಲಭ, 2+2=4 ಗೊತ್ತು, ಅದನ್ನ ಹೇಳಕ್ಕೆ ಸುತ್ತಿ ಬಳಸಿ 1+1+1+-2=2+1 ಕೊನೆಗೆ 4 ಬರೋದು ಅಂತ ಗೊತ್ತಲ್ಲಿ. ಆದ್ರೂ ಗೊಂದಲ ಮಾಡ್ಕೊಂಡು ಕನ್ಫ್ಯೂಷನ್ ಮಾಡಿ ಇಡ್ತಾ ಇದ್ದಾರೆ. ನೋಡ ಯುಗಾದಿಗೆ ಬಹುಶಃ ಬರಬಹುದು. ಈಗ ಶ್ರೀರಂಗಪಟ್ಟಣ ಜನಕ್ಕೆ ಗೊತ್ತಿಲ್ವಾ ರಮೇಶ್ ಬಾಬು ಬಂಡಿಸಿದ್ರೆ ಟಿಕೆಟ್ ಕೊಡ್ತಾರೆ ಅಂತ? ನಾಗಮಂಗಲ ಜನಕ್ಕೆ ಗೊತ್ತಿಲ್ಲ ಚಲರಾಜ್ ಟಿಕೆಟ್ ಅಂತ? ಹೌದು. ಮಾಗಿಲ್ ಗೊತ್ತಿಲ್ಲ ಬಾಲಕೃಷ್ಣ ಟಿಕೆಟ್ ಅಂತ? ಅಂದ್ರೆ ಕಣ್ ಗೊತ್ತಿರೋರು ಮಾಮೂಲಿ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ. ಗೌರಿ ಬಿದ್ದೂರು ಜನ ಗೊತ್ತಿಲ್ಲ ಶಿವಶಂಕರ್ ರೆಡ್ಡಿ ಕೊಡ್ತಾರೆ ಅಂತ? ಇನ್ಯಾವ ಸಿಮೆ ಸರ್ಕಸ್ ಮಾಡ್ತಿರ್ರಿ? ಆ ಕುಮಾರಸ್ವಾಮಿಗಿರೋ ಧೈರ್ಯ ಇಲ್ವಲ್ಲ? ಹಂಗಂತ ಕೆಲವ್ರು ಆಗ್ತಾರೆ ಕಾಮೆಂಟ್ ಅಲ್ಲೇ, ನೀನ್ JDS ಕಣ ನೆನೆಸುವಲ್ಲೇ JDS ಬಕೆಟ್ ಅಂತ. ಲೈಕ್ ಅಷ್ಟು ಡೇರ್ನೆಸ್ ತೋರ್ಲಿಲ್ಲ ಕುಮಾರಸ್ವಾಮಿ ಇರೋ ಧೈರ್ಯ ಇಲ್ವಲ್ಲ DK ಶಿವಕುಮಾರ್ಗೆ ಸಿದ್ದರಾಮಯ್ಯ ಮಾಡಲ್ಲ ಎಲೆಕ್ಷನ್ ಅನೌನ್ಸ್ ಆಗೋವರೆಗೂ. ನಾವು ಹೇಳ್ತೀನಿ 224 ಸ್ವಾಮಿ ನಿಮ್ಮ ಅಂತ ಕ್ಲಿಯರ್ ಮಾಡ್ಕೊಳ್ಳಿ. ಅದಕ್ಕೆ ಡೆಲ್ಲಿ ಸ್ಕ್ರೀನ್ ಇದ್ಯಾವ ಸಿಮೆ ಕಮಿಟಿಗಳು, ಹೈಕಮಾಂಡ್ ಕಲ್ಚರ್, ಹಿಂದಿ ಗುಲಾಮರು, ಅದೇ ನಂಗೆ ಬರೀತಾರಪ್ಪ ಕಾಂಗ್ರೆಸ್ ಅವರು BJP ಟೀಕೆ ಮಾಡಿ. ಕಾಂಗ್ರೆಸ್ BJP ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. ಡೆಫಿನೆಟ್ಲಿ ಹೈಕಮಾಂಡ್ ಫಸ್ಟ್ ಸೃಷ್ಟಿ ಮಾಡಿದ್ದಾರೆ. ಹೌದಲ್ವಾ, ಕಾಂಗ್ರೆಸ್ ಅಲ್ವಾ. ಹಾಗಾಗಿ ನನಗೆ ನೆಚ್ಚಿನ ಕುತೂಹಲ ಏನಿಲ್ಲ. ಈ ಬೇವು ಬೆಲ್ಲ ಮಣ್ಣು ಮಸಿ ನನ್ಗೆ ಗೊತ್ತಿರೋ 224 ಇವ್ರು ಅನೌನ್ಸ್ ಮಾಡಲ್ಲ. ಆ ಧೈರ್ಯ ಕಾಂಗ್ರೆಸ್ ಮಾಡಿದ್ರೆ, ಆ ಧೈರ್ಯ ಇಲ್ಲ ಮಾಡಿದ್ರೆ ಅಂದ್ರಲ್ಲ, ಮಾಡಿದ್ಮೇಲೆ ಮಾತಾಡ್ತೀನಿ. ಮುಗ್ಸಣ? ಎಸ್. ಯಾಕಂದ್ರೆ ಅವ್ರು ಮಾಡಲ್ಲ ಅಂದ್ ಗೊತ್ತು ಅದಕ್ಕೆ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಯಾರು ಯಾವ ಪಕ್ಷ ಎಷ್ಟು ಸ್ಥಾನ ಗಳಿಸುತ್ತೆ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ. ನಮ್ದೊಂದು ಕಳಕಳಿ, ಒಳ್ಳೆಯವ್ರಿಗೆ ಓಟ್ ಹಾಕಿ, ಒಳ್ಳೆಯವ್ರನ್ನ ಗೆಲ್ಲಿಸಿ, ಯೋಗ್ಯರು ವಿಧಾನಸೌಧದಲ್ಲಿರಬೇಕು. ಆಗ ನಿಮ್ಮ ಕ್ಷೇತ್ರ ಯೋಗ್ಯವಾಗಿರುತ್ತೆ, ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ನಿಮ್ಗೆ ನಂಬಿಕೆ ಇರಬೇಕು, ಯಾರಪ್ಪ ನಮ್ಮ ಬೆಸ್ಟ್ ಕ್ಯಾಂಡಿಡೇಟು, ಯಾರಿಗೆ ಓಟ್ ಹಾಕಿದ್ರೆ ನಮ್ಮ ಕ್ಷೇತ್ರ ನಮಗೆ ಒಳ್ಳೇದು ಮಾಡ್ತಾರೆ, ಯಾರು ಭ್ರಷ್ಟರು ಅಯೋಗ್ಯರಿಗೆ ಓಟ್ ಹಾಕ್ತೇನೆ, ಒಳ್ಳೆಯವ್ರಿಗೆ ಓಟ್ ಹಾಕಿ ವಿಧಾನಸೌಧಕ್ಕೆ ಕಳಿಸಿ. ಇದು KarnatakaTV ಕಳಕಳಿ. ಇದು ಚುನಾವಣೆ ಅನ್ನೋದು ಹಬ್ಬ. ನಿಮ್ಮ ಕ್ಷೇತ್ರದಲ್ಲಿ ಯಾರು ಕಣದಲ್ಲಿ ಉಳಿತಾರೆ ಅವ್ರ ಲಿಸ್ಟ್ ತಗೊಳ್ಳಿ. ಅವರಲ್ಲಿ ಯಾರು ಯೋಗ್ಯರವ್ರೆ, ಯಾರು ಅಯೋಗ್ಯರವ್ರೆ, ಅಯೋಗ್ಯರಿಗೆ ಓಟ್ ಹಾಕ್ದಂಗೆ ಜನಕ್ಕೆ ಕೇಳ್ಕೊಳ್ಳಿ. ಯೋಗ್ಯರನ್ನ ಗೆಲ್ಸೋಕೆ ಅಪೀಲ್ ಮಾಡಿ. ಯಾಕೆಂದರೆ ಪಕ್ಷ ನೋಡಬೇಡಿ, ಜಾತಿ ನೋಡಬೇಡಿ, ಧರ್ಮ ನೋಡೋಕೆ ಹೋಗ್ಬೇಡಿ. ಯೋಗ್ಯನನ್ನು ನಿಮ್ಮ ಕ್ಷೇತ್ರದ ಶಾಸಕನಾಗಿ ಮಾಡಿ. ಇದು ನಮ್ಮ ಕಳಕಳಿ. KarnatakaTV, ಕನ್ನಡಿಗರ ಧ್ವನಿ.